ನಮಸ್ಕಾರ ಗೆಳೆಯರೇ. ಜಗತ್ತಿನ ಬಹುತೇಕ ಎಲ್ಲ ದೇಶಗಳು ಚಿನ್ನ ಸಂಗ್ರಹಿಸುವಲ್ಲಿ ಪೈಪೋಟಿ ಹೊಂದಿದ್ದು, ಜಗತ್ತಿನ ಪ್ರತಿಯೊಬ್ಬರೂ ಅತಿ ಹೆಚ್ಚು ಇಷ್ಟಪಡುವ ವಸ್ತುಗಳಲ್ಲಿ ಬಂಗಾರಕ್ಕೆ ಅಗ್ರಸ್ಥಾನ ಎಂದರೆ ತಪ್ಪಾಗಲಾರದು. ಭಾರತವೂ ಕೂಡ ಕಳೆದ ವರ್ಷದಿಂದ ಚಿನ್ನದ ಸಂಗ್ರಹವನ್ನು ನಿಯಮಿತವಾಗಿ ಹೆಚ್ಚಿಸುತ್ತಾ ಸಾಗಿದೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ WGC ಪ್ರಕಾರ ಇತ್ತೀಚಿನ ಅಂಕಿ ಅಂಶಗಳ ವರದಿಯ ಅನ್ವಯ ಭಾರತವು ಅತಿ ಹೆಚ್ಚು ಬಂಗಾರ ಹೊಂದಿರುವ ಅಗ್ರ 10 ದೇಶಗಳ ಸಾಲಿನಲ್ಲಿ ಸ್ಥಾನ ಪಡೆದಿದೆ. ಅಗ್ರ 10 ಸ್ಥಾನದಲ್ಲಿರುವ ರಾಷ್ಟ್ರಗಳ ಪಟ್ಟಿ ಇಲ್ಲಿದೆ ನೋಡಿ. ಅತಿ ಹೆಚ್ಚು ಚಿನ್ನ ಹೊಂದಿರುವ ರಾಷ್ಟ್ರಗಳ ಪೈಕಿ 10ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ 612.5 ಟನ್ ಚಿನ್ನ ಹೊಂದಿದ್ದು, ಪ್ರಸ್ತುತ ತನ್ನ ಚಿನ್ನವನ್ನು ಸಂಗ್ರಹಿಸಿಡಲು ಡಚ್ ಸೆಂಟ್ರಲ್ ಬ್ಯಾಂಕ್ ಸೂಕ್ತ ಸ್ಥಳದ ಅನ್ವೇಷಣೆಯಲ್ಲಿ ಇದೆ. 9ನೇ ಸ್ಥಾನದಲ್ಲಿ ನಮ್ಮ ಭಾರತ 618.2 ಟನ್ ಚಿನ್ನ ಹೊಂದಿದ್ದು, ಚಿನ್ನದ ವಿಷಯದಲ್ಲಿ ಭಾರತ ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ. 8ನೇ ಸ್ಥಾನದಲ್ಲಿ ಜಪಾನ್ 765.2 ಟನ್ ಚಿನ್ನ ಹೊಂದಿದ್ದು, ಜಪಾನ್ ಜಗತ್ತಿನ 4ನೇ ದೊಡ್ಡ ಆರ್ಥಿಕತೆ ಹಾಗೂ ಹಳದಿ ಲೋಹ ಹೊಂದಿರುವ 8ನೇ ಅತಿ ದೊಡ್ಡ ದೇಶವಾಗಿದೆ. 7ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ 1040 ಟನ್ ಚಿನ್ನ ಹೊಂದಿದ್ದು, ಸ್ವಿಟ್ಜರ್ಲ್ಯಾಂಡ್ ಚಿನ್ನದ ನಿಕ್ಷೇಪವನ್ನು ಹೊಂದಿರುವ ವಿಶ್ವದ 7ನೇ ದೊಡ್ಡ ದೇಶ. ಇದು 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಯುರೋಪಿನಲ್ಲಿ ಚಿನ್ನದ ವ್ಯಾಪಾರ ಮತ್ತು ವಹಿವಾಟು ಮಾಡುವ ದೇಶವಾಗಿತ್ತು. ಸ್ವಿಟ್ಜರ್ಲ್ಯಾಂಡ್ ಹಾಂಗ್ಕಾಂಗ್ ಮತ್ತು ಚೀನಾ ದೇಶಗಳ ನಡುವೆ ಹೆಚ್ಚು ಚಿನ್ನದ ವ್ಯಾಪಾರ ಹೊಂದಿದೆ. 6ನೇ ಸ್ಥಾನದಲ್ಲಿ ಚೈನಾ 1936.5 ಟನ್ ಚಿನ್ನ ಹೊಂದಿದ್ದು, ಚೀನಾದ ಆರ್ಥಿಕತೆ ಹಾಗೂ US ಚೀನಾ ದರ ಸಮರದ ಹಿನ್ನೆಲೆಯಲ್ಲಿ 5ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಕುಸಿದಿದೆ. 5ನೇ ಸ್ಥಾನದಲ್ಲಿ ರಷ್ಯಾ 2219.2 ಟನ್ ಚಿನ್ನ ಹೊಂದಿದ್ದು, ರಷ್ಯಾ ಕಳೆದ ಹಲವಾರು ವರ್ಷಗಳಿಂದ ಚಿನ್ನದ ರಾಶಿ ಹಾಕುವ ಕಾರ್ಯದಲ್ಲಿ ತೊಡಗಿದ್ದು, ಕಳೆದ ಒಂದು ವರ್ಷದ ಅವಧಿಯಲ್ಲಿ ಇದರ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸಿಕೊಂಡಿದೆ. 4ನೇ ಸ್ಥಾನದಲ್ಲಿ ಫ್ರಾನ್ಸ್ 2436.1 ಟನ್ ಚಿನ್ನ ಹೊಂದಿದ್ದು, ಫ್ರಾನ್ಸ್ನ ಸೆಂಟ್ರಲ್ ಬ್ಯಾಂಕ್ ಕಳೆದ ಹಲವು ವರ್ಷಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ತನ್ನ ಚಿನ್ನವನ್ನು ಮಾರಾಟ ಮಾಡಿದೆ. 3ನೇ ಸ್ಥಾನದಲ್ಲಿ ಇಟಲಿ 2451.8 ಟನ್ ಚಿನ್ನ ಹೊಂದಿದ್ದು, ಇಟಲಿ ಕಳೆದ ಕೆಲ ವರ್ಷಗಳಿಂದ ತನ್ನ 3ನೇ ಸ್ಥಾನವನ್ನು ಗಟ್ಟಿಗೊಳಿಸಿಕೊಂಡಿದೆ. 2ನೇ ಸ್ಥಾನದಲ್ಲಿ ಜರ್ಮನಿ 3366.8 ಟನ್ ಚಿನ್ನವನ್ನು ಹೊಂದಿದ್ದು, ಜರ್ಮನಿ ವಿದೇಶಿ ಸಂಗ್ರಹಣಾ ಕೇಂದ್ರಗಳಿಂದ ಹಾಗೂ ನ್ಯೂಯಾರ್ಕ್ ಮತ್ತು ಪ್ಯಾರಿಸ್ ಸೇರಿದಂತೆ ತನ್ನ ಬಂಗಾರವನ್ನು ಸ್ವದೇಶಕ್ಕೆ ಮರಳಿ ಪಡೆಯುವ ಪ್ರಕ್ರಿಯೆಯಲ್ಲಿ ತೊಡಗಿದೆ. ಮೊದಲ ಸ್ಥಾನದಲ್ಲಿ ಜಗತ್ತಿನ ದೊಡ್ಡಣ್ಣ ಅಮೆರಿಕ 8133.5 ಟನ್ ಚಿನ್ನವನ್ನು ಹೊಂದಿದ್ದು, ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆ ಹಾಗೂ ಅತಿ ಹೆಚ್ಚು ಬಂಗಾರ ಸಂಗ್ರಹ ಹೊಂದಿರುವ ದೇಶವಾಗಿ ಹೊರಹೊಮ್ಮಿದೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.